हाय फ्रेंड्स, किशोर्स व्लॉग्स विथ रेसिपी चैनल के निम्मेल्लरिगे सुस्वागत बयसता इदीनी। ई ओंदु वीडियोदल्ली नानु अति कड़मे समयदल्ली हागू तुंबा रुचियागी ओंदु सिंपल बेळे सारु माडुवुदन्नु हेगे एंबुदन्नु ई वीडियोदल्ली तिळिसिकोड्ता इदीनी। बन्नि नोडोण। केवल ओंदे ओंदु तरकारि इद्रे साकु, बीन्स, बेंडेकायि, बदनेकायि, यावदादरू ओंदु तरकारियन्न इदर जोतेगे बेळेसिकोंडु बेळे जोतेगे ओंदु सिंपल आद बेळे सारन्न तोरिस्ता इदीनी फ्रेंड्स। ओके, मोदलिगे नोडि तरकारि एनेन बेकु अंत तोरिस्ता इदीनि। एरडु आलूगड्डेयन्न सण्णदागि मीडियम गात्रदल्लि हेच्चिट्कोंडिदीनि। हागे 4 ರಿಂದ 8 ಆಗುವಷ್ಟು ಬೆಂಡೆಕಾಯಿ, ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ ಹಾಗೂ ಒಂದು ಹಸಿಮೆಣಸನ್ನ ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ। ಇನ್ನರ್ಧ ಟೊಮೆಟೊ ಹಾಗೂ ಈರುಳ್ಳಿಯನ್ನ ನಾನು ಮಸಾಲೆ ರುಬ್ಲಿಕ್ಕೆ ಹಾಕೊಳ್ತಾ ಇದೀನಿ। ಸೋ ಆಲೂಗಡ್ಡೆ ಬೇಕೇ ಬೇಕಾಗುತ್ತೆ। ಇದು ಸಿಂಪಲ್ ಬೇಳೆ ಸಾರು, ಮನೆಯಲ್ಲೇ ಇವೆಲ್ಲ ಸಿಗುವಂತದ್ದು। ಟೊಮೆಟೊ ಇರುತ್ತೆ, ಈರುಳ್ಳಿ ಇರುತ್ತೆ ಹಾಗೂ ಆಲೂಗಡ್ಡೆ ಇರುತ್ತೆ। ಬೀನ್ಸ್ ಅಥವಾ ಬೆಂಡೆಕಾಯಿ ಅಥವಾ ಬದನೆಕಾಯಿ ಯಾವುದರ ಒಂದನ್ನ ಎಕ್ಸ್ಟ್ರಾ ತಗೊಂಡ್ರಾಯ್ತು। ನೋಡಿ, ಇಲ್ಲಿ ಅರ್ಧ ಈ ಟೊಮೆಟೊ ಹಾಗೂ ಅರ್ಧ ಈರುಳ್ಳಿ, ಅದರ ಜೊತೆಗೆ ಎರಡು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಮೆಂತೆ ಕಾಳು 8 ರಿಂದ 10 ಕಾಳು, ಹಾಗೆ 1/2 ಚಮಚ ಜೀರಿಗೆ, 1/2 ಚಮಚ ಸೋಂಪು, 2 ಟೇಬಲ್ ಸ್ಪೂನ್ ಆದಷ್ಟು ಕೊತ್ತಂಬರಿ ಬೀಜ ನೋಡ್ತಾ ಇರಬಹುದು, 2 ಕೊತ್ತಂಬರಿ ಬೀಜ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/2 ಕಪ್ ತೆಂಗಿನ ತುರಿ, ಕಾಯಿ ತುರಿ ಅಂತ ಹೇಳ್ತಾರೆ, ಹಾಗೆ 1 1/2 ಚಮಚ ಆಗುವಷ್ಟು ಅರಿಶಿನದ ಪುಡಿ, ಟರ್ಮರಿಕ್ ಪೌಡರ್ ಮತ್ತೆ 4 ರಿಂದ 5 ಬ್ಯಾಡಗಿ ಮೆಣಸಿನಕಾಯಿಯನ್ನ ಹಾಕೊಳ್ತಾ ಇದೀನಿ। ಇವಿಷ್ಟು ರುಬ್ಬಾ ಮಸಾಲಾ ತುಂಬ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಿಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ಫ್ರೆಂಡ್ಸ್। ಹಾಗೆ ಈ ಕಡೆ ಒಗ್ಗರಣೆಗೆ ಕರಿಬೇವಿನ ಎಲೆ, ಹಾಗೆ 3 ರಿಂದ 4 ಆಗುವಷ್ಟು ಬೆಳ್ಳುಳ್ಳಿ ಎಸಳನ್ನ ಜಜ್ಜಿಟ್ಕೊಂಡಿದ್ದೀನಿ। ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಗೂ 1/2 ಚಮಚ ಜೀರಿಗೆ, 1/2 ಚಮಚ ಸಾಸಿವೆನ ಹಾಕೊಂಡಿದ್ದೀನಿ। ಓಕೆ, ಇದರ ಜೊತೆಗೆ 1/2 ಗಂಟೆಯಷ್ಟು ನೆನೆ ಹಾಕಿರುವಂಥ ಬೇಳೆ ಕೂಡ ಇಲ್ಲಿ ಕಾಣಬಹುದು। ನೀವು ಬೇಳೆನ ಯಾವುದು ಬೇಕಾದರೂ ತಗೋಬಹುದು, ಹೆಸರು ಬೇಳೆ ತಗೋಬಹುದು, ಇಲ್ಲ ಅಂತ ಹೇಳಿದ್ರೆ ತೊಗರಿ ಬೇಳೆ ಕೂಡ ತಗೋಬಹುದು। 1/2 ಗಂಟೆ ಮುಂಚೆನೇ ನೆನೆ ಹಾಕೊಂಡ್ರೆ ಕುಕ್ಕರಲ್ಲಿ ಇನ್ನ ಬೇಗನೆ ಬೆಂದ್ಕೊಳ್ಳುತ್ತೆ ಹಾಗೂ ತುಂಬ ಸ್ಮ್ಯಾಶ್ ಮಾಡೋಕೆ ತುಂಬ ಈಸಿ ಆಗುತ್ತೆ। ಓಕೆ, ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಸ್ವಲ್ಪ ನೀರು ಹಾಕಿ ಈ ಅದನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ। ಹಾಗೆ ಅದಕ್ಕೆ ಎಲ್ಲಾ ತರಕಾರಿಗಳನ್ನು ಫಸ್ಟ್ ಹಾಕೊಳ್ಳಬೇಕಾಗುತ್ತೆ ಫ್ರೆಂಡ್ಸ್। ನಾನು ಆಗಲೇ ತೋರಿಸಿರುವಂತದ್ದು ಆಲೂಗಡ್ಡೆ, ಬೆಂಡೆಕಾಯಿ ಹಾಗೂ ಒಂದು ಹಸಿಮೆಣಸು, 1/2 ಟೊಮೆಟೊ, 1/2 ಈರುಳ್ಳಿ, ಇದರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಕಂಪ್ಲೀಟ್ ಆಗಿ ಬೇಯಲಿಕ್ಕೆ ಬಿಡಬೇಕಾಗುತ್ತೆ, ಸ್ವಲ್ಪ ಮುಚ್ಚಳದಿಂದ ಮುಚ್ಚಿಕೊಳ್ಳಬೇಕು। ಓಕೆ, ನೋಡಿ ಈಗ ಉಪ್ಪು ಹಾಕಿದ್ದೀನಿ, ಇದನ್ನ ಮುಚ್ಚಿ ಬೇಯಿಸಲಿಕ್ಕೆ ಇಡಬೇಕು। ಓಕೆ ಫ್ರೆಂಡ್ಸ್, ಇದೀಗ ಬೇಯ್ತಾ ಇರಲಿ। ಈ ಕಡೆ ನಾನು ಮಸಾಲೆಯನ್ನು ಮಿಕ್ಸಿ ಜಾರ್ಗೆಲ್ಲ ಹಾಕಿ ಫೈನ್ ಪೇಸ್ಟ್ ಮಾಡಿ ರುಬ್ಕೊಂಡಿದ್ದೀನಿ। ಕ್ಷಮಿಸಿ, ಇದನ್ನು ತೋರಿಸ್ಲಿಕ್ಕೆ ಆಗಿಲ್ಲ, ಯಾಕಂತೇಳಿದ್ರೆ ನನ್ನಲ್ಲಿ ಟ್ರೈಪೋಡ್ ಇಲ್ಲ, ಸೊ ಹಾಗಾಗಿ ನಾನು ವಿಡಿಯೋನ ಫ್ಯೂಸ್ ಮಾಡಿ ನಾನು ಮಸಾಲೆನ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್। ಓಕೆ, ಈಗ ನೋಡಿ ಪಾತ್ರೆಯನ್ನು ನೋಡ್ತಾ ಇರ್ಬೋದು ನೀವು, ತರಕಾರಿಗಳು ಬೇಯ್ತಾ ಇದೆ। ಹಾಗೆ ಫ್ರೆಂಡ್ಸ್, ನಾನು ನಿನ್ನೆ ಒಂದು ಉತ್ತರ ಕನ್ನಡ ಶೈಲಿಯಲ್ಲಿ ಕಡಲೆ ಮಸಾಲವನ್ನು ತುಂಬ ಈಸಿಯಾಗಿ ಹಾಗೂ ತುಂಬ ರುಚಿಯಾಗಿ ಹೇಗೆ ಮಾಡುವುದಂತ ನಾನು ತೋರಿಸಿದ್ದೀನಿ। ಮೇಲ್ಗಡೆ ನಿಮಗೆ ಐ ಬಟನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೊಂದು ವೇಳೆ ಇಷ್ಟ ಇದ್ದರೆ ಆ ವಿಡಿಯೋನ ನೋಡಿ, ಹಾಗೆ ಇಷ್ಟ ಆಗಿದ್ದಲ್ಲಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ। ಸೊ ನಿಮಗೆ ರೈಟ್ ಸೈಡಲ್ಲಿ ಐ ಬಟನ್ ಬರುತ್ತೆ ಫ್ರೆಂಡ್ಸ್, ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಆ ವಿಡಿಯೋವನ್ನು ಕೂಡ ನೋಡ್ಬೋದಾಗಿದೆ। ನೋಡಿ, ಈಗ ಇಲ್ಲಿ ಆಲೂಗಡ್ಡೆ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ಬೇಗನೆ ಕಟ್ ಆಗ್ತಾ ಇದೆ, ಇದು ಈಗ ಬೆಂದಿದೆ ಅಂತ ಅರ್ಥ। ಸೊ ಹಾಗೆ ನಾನು ಬೇಳೆನ ಕೂಡ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ। ನೋಡಿ, ಇದೀಗ ಬೆಂದಿದೆ, ಈಗ ನಾನು ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್। ಆಗಲೇ ರೆಡಿ ಮಾಡಿಟ್ಕೊಂಡಿರುವಂಥ ಫೈನ್ ಪೇಸ್ಟ್ ಮಾಡಿ ರುಬ್ಬಿರುವಂಥದ್ದು ಮಸಾಲೆಯನ್ನು ಹಾಕ್ತಾ ಇದ್ದೀನಿ। ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ
ನೀರು ಕೂಡ ಮಸಾಲೆಗೆ ಎಷ್ಟು ಬೇಕು ನಿಮಗೆ ಸಾಂಬಾರು ಎಷ್ಟು ಬೇಕಂತ ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಂತ ತೀರಾ ತೆಳು ಮಾಡ್ಕೋಬೇಡಿ, ಯಾಕಂತಂದರೆ ನಾವು ಬೇಳೆ ಮಿಶ್ರಣ ಹಾಕಿ ಆಮೇಲೆ ಕೂಡ ಸ್ವಲ್ಪ ನೀರು ಹಾಕಲಿಕ್ಕೆ ಉಂಟು. ಹಾಗಾಗಿ ಸೊ ಈಗ ಎಷ್ಟು ಬೇಕು ಅಷ್ಟೇ ನೀರನ್ನು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈಗ ಬೇಳೆ ಕೂಡ ನಂದು ರೆಡಿಯಾಗಿದೆ, ತುಂಬ ಸ್ಮ್ಯಾಷ್ ಮಾಡ್ಕೊಂಡಿದ್ದೀರಿ, ಇದೇ ಸ್ಪೂನಿಂದನೇ ಸ್ಮ್ಯಾಷ್ ಮಾಡ್ಕೊಂಡಿದ್ದೀವಿ. ಸೊ ನಿಮ್ಮ ಹತ್ರ ಸ್ಮ್ಯಾಷರ್ ಇದ್ದರೆ ಅದರಲ್ಲೂ ಕೂಡ ನೀವು ಸ್ಮ್ಯಾಷ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನಾನೀಗ ಇದನ್ನು ಕೂಡ ಒಟ್ಟಿಗೆ ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಈಗ ಬೇಳೆಯನ್ನು ಕೂಡ ನಾನು ಹಾಕ್ತಾ ಇದ್ದೀನಿ. ಓಕೆ, ಇದಕ್ಕೂ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಕುಕ್ಕರನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಸೊ ಆ ನೀರನ್ನು ಕೂಡ ನಾನು ಸಾಂಬಾರಿಗೆ ಹಾಕ್ತಾ ಇದ್ದೀನಿ. ಯಾಕಂತೇಳಿದ್ರೆ ಬೇಳೆ ವೇಸ್ಟ್ ಮಾಡಬಾರ್ದು, ತೊಗೊಂಡಿರೋದು ಸ್ವಲ್ಪನೇ ಪ್ರಮಾಣದಲ್ಲಿ, ಹಾಗಾಗಿ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕೆ ಹೋಗಬೇಡಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈ ಸಾಂಬಾರು ಪಾತ್ರೆಗೆ ಕುದಿತಿರೋ ಸಾಂಬಾರು ಪಾತ್ರೆಗೆ ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ಇದೀಗ ಆಗಿದೆ. ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಉಪ್ಪು ಎಲ್ಲ ನೋಡಿ ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಕರೆಕ್ಟಾಗಿ ಎರಡು ಕುದಿ ಬಂದರೆ ಸಾಕಾಗುತ್ತೆ. ಆಗ ಮಸಾಲೆ ಚೆನ್ನಾಗಿ ತರಕಾರಿಗಳೊಂದಿಗೆ ಹೊಂದ್ಕೊಳ್ಳುತ್ತೆ, ಹಾಗೆ ಹಸಿ ಮಸಾಲೆ ಕೂಡ ಬೇಯುತ್ತೆ. ಓಕೆ, ನನಗೆ ಅಗತ್ಯಕ್ಕೆ ಸ್ವಲ್ಪ ನೀರು ಬೇಕಂತ ಅನ್ನಿಸ್ತು, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಓಕೆ, ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ಈಗ ಒಂದು ಮುಚ್ಚಳದಿಂದ ಮುಚ್ಚಿ ಎರಡು ಕುದಿ ಬರೋ ತನಕ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆ ನೋಡಿ, ಈಗ ನಾನು ನೋಡ್ತಾ ಇದ್ದೀನಿ ಎರಡು ಕುದಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಮಸಾಲೆ ಕೂಡ ಬೆಂದಿದೆ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಸರಿಯಾಗಿದೆಯಾ ಅಂತ ಒಮ್ಮೆ ಟೇಸ್ಟ್ ಮಾಡಿ ಉಪ್ಪು ನೋಡಿ, ಹಾಗೆ ಮಸಾಲೆ ಹದ ಕೂಡ ನೋಡ್ಕೊಳ್ಳಿ, ತೆಳುವಿದೆಯಾ ದಪ್ಪ ಆಗಿದೆ ಅಂತ ಸ್ವಲ್ಪ ನೋಡಿಕೊಂಡು ಗಮನದಲ್ಲಿಟ್ಕೊಳ್ಳಿ. ಸೊ ಎಲ್ಲನೂ ಪರ್ಫೆಕ್ಟ್ ಆಗಿದೆ. ಈಗ ನಾನು ಗಾರ್ನಿಷಿಂಗ್ ಅಂತ ಆಗಲೇ ಹೆಚ್ಚಿದ್ದ ಕೊತ್ತಂಬರಿ ಸೊಪ್ಪನ್ನು ಕೂಡ ಈವಾಗ ಹಾಕ್ತಾ ಇದ್ದೀನಿ ಗಾರ್ನಿಷಿಂಗ್ಗೆ. ಓಕೆ, ನಮ್ಮ ಸಾರು ಕೂಡ ರೆಡಿ ಆಯಿತು. ಈಗ ಫೈನಲ್ ಟಚ್ ಒಗ್ಗರಣೆ ಕೊಡಬೇಕಷ್ಟೆ. ನೋಡ್ತಾ ಇದ್ದೀರಲ್ಲ, ಈ ಕಡೆ ನಾನು ಒಗ್ಗರಣೆಗೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಸೊ ನೀವು ಒಗ್ಗರಣೆ ಬೌಲ್ಗೆ ಯಾವ್ದು ಬೇಕಿದ್ರೂ ಇಟ್ಕೋಬೋದು. ಸೊ ಇದಕ್ಕೆ ನಾನು ಎರಡು ದೊಡ್ಡ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಸೊ ಇದು ಕಾಯಬೇಕು. ಕಾದ ತಕ್ಷಣ ಸಾಸಿವೆ ಜೀರಿಗೆ ಮೊದಲು ಹಾಕಿ ಅದನ್ನು ಸಿಡಿದ ನಂತರ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ಇದೀಗ ಚಿಟಪಟ ಅಂತ ಸಿಡಿತಾ ಇದೆ ಫ್ರೆಂಡ್ಸ್. ಇದಕ್ಕೆ ನಾನೀಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಈಗ ನೋಡಿ ಬೆಳ್ಳುಳ್ಳಿ ಬ್ರೌನ್ ಆದಮೇಲೆ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೇ ಅದಕ್ಕೆ ಕರಿಬೇವು ಸೊಪ್ಪನ್ನು ಹಾಕೋಬೇಕಾಗುತ್ತೆ. ಮುಂಚೆನೆ ಹಾಕ್ಕೊಂಡ್ರೆ ಕರಿಬೇವು ಸೊಪ್ಪು ತುಂಬ ಬಾಡಿ ಹೋಗ್ಬಿಡುತ್ತೆ. ಆದ ಕಾರಣ ನಾನು ಬೆಳ್ಳುಳ್ಳಿ ಮಾತ್ರ ಹಾಕಿ ಈಗ ಬ್ರೌನ್ ಆದ ಮೇಲೆ ಗ್ಯಾಸ್ ಸ್ಟೌ ಆಫ್ ಮಾಡಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಅಥವಾ ಒಗ್ಗರಣೆ ಸೊಪ್ಪು ಎಂದು ಕರೀತಾರೆ ಅದನ್ನ. ಓಕೆ, ಈಗ ಬ್ರೌನ್ ಕಲರ್ ಆಗಿದೆ. ಈಗ ನಾನು ಕರಿಬೇವು ಸೊಪ್ಪನ್ನು ಹಾಕಿ ಗ್ಯಾಸ್ ಸ್ಟೌವನ್ನು ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಸಾಂಬಾರಿಗೆ ಹಾಕಿದರೆ ನಿಮ್ಮ ಸಾಂಬಾರ್ ರೆಡಿಯಾಗುತ್ತೆ ಫ್ರೆಂಡ್ಸ್. ಗ್ಯಾಸ್ ಸ್ಟೌವ್ ಆಫ್ ಮಾಡಿದ್ದೀನಿ. ಆಲ್ರೆಡಿ ರೆಡಿಯಾಗಿರುವಂಥ ಸಾಂಬಾರಿಗೆ ಇದನ್ನ ಶಿಫ್ಟ್ ಮಾಡಿದರೆ ಆಯಿತು. ಹಾಗೆ ಒಮ್ಮೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಘಮಘಮ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್. ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮುಖೇನ ತಿಳಿಸಿ ಫ್ರೆಂಡ್ಸ್. ಇದ್ರ ಜೊತೆಗೆ ನಾನು ಅತಿ ಕಡಿಮೆ ಸಮಯದಲ್ಲಿ ಕಡಲೆ ಮಸಾಲ ಮಾಡುವುದು ಹೇಗೆ ಅಂತ ತೋರಿಸಿದ್ದೀನಿ. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಬಂದಿದೆ. ದಯವಿಟ್ಟು ಅದನ್ನು ವಾಚ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.